Good morning, children. Good morning, Makra. How are you all? You are fine, right? Okay. So today we are going to start a new lesson. Before that, I want to like. How many of you have like to have a pet at your home? Right. We all like to have a pet at our home. Which are the pet animals we, we can keep at our home? Dog, cat, parrot, cow, goat, and then sometimes. Rabbit, right? And then, if we have an aquarium, we can keep a fish. Fish is also like our pet, but when it grows big, we have to leave it in the pond or river. So, today in this lesson, we are going to learn about a parrot and a girl who wanted to keep a parrot as her pet. Okay, so lesson number four on page number 26. Sorry, uh -huh, page number 26. ರೂಪಾಸ್ ಪ್ಯಾರೆಟ್ ವಾಟ್ ಈಸ್ ದ ಲೆಸನ್ ನೇಮ್ ರೂಪಾಸ್ ಪ್ಯಾರೆಟ್ ರೂಪಾಳ ಗಿಳಿ ಪ್ಯಾರೆಟ್ ಅಂದರೆ ಏನು ಗಿಳಿ ಮರಿ ಓಕೆ ಹಾಂ ರೂಪಾ ವಾಂಟೆಡ್ ಅ ಪೆಟ್ ಒನ್ ಡೇ ಶೀ ಸೆಡ್ ಹರ್ ಮದರ್ ಮದರ್ ಕ್ಯಾನ್ ಐ ಹ್ಯಾವ್ ಅ ಪಪ್ ಪ್ಲೀಸ್ ರೂಪಾ ವಾಂಟೆಡ್ ಟು ಹ್ಯಾವ್ ಅ ಪೆಟ್ ರೂಪಾಳಿಗೆ ಒಂದು ಸಣ್ಣ ಪ್ರಾಣಿಗಳ ಪ್ರಾಣಿನ ಸಾಕಬೇಕು ಅಂತ ತುಂಬ ಆಸೆ ಇತ್ತು

ರೂಪಾ ವಾಸ್ ಅನ್ಹ್ಯಾಪಿ ಅದಕ್ಕೆ ರೂಪಾರ್ ಅಮ್ಮ ಏನು ಹೇಳ್ತಾರೆ ವಾಟ್ ರೂಪಾಸ್ ಮದರ್ಸ್ ಸೇಸ್ ರೂಪಾ ವಿ ಆರ್ ಲಿವಿಂಗ್ ಇನ್ ಅ ಸ್ಮಾಲ್ ಫ್ಲ್ಯಾಟ್ ಅಂದರೆ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟಲ್ಲಿ ಇರುತ್ತಾವಲ್ಲ ಆ ಮನೆಗಳು ಅವಕ್ಕೆ ಫ್ಲ್ಯಾಟ್ ಅಂತ ಕರೀತಾರೆ ಹ್ಞೂ ಸೊ ವಿ ಆರ್ ಲಿವಿಂಗ್ ಇನ್ ಅ ಫ್ಲ್ಯಾಟ್ ಆ್ಯಂಡ್ ದಿಸ್ ಈಸ್ ಅ ವೆರಿ ಸ್ಮಾಲ್ ಫ್ಯಾನ್ ಫ್ಲ್ಯಾಟ್ ಆ್ಯಂಡ್ ಪಪ್ ವಾಂಟ್ಸ್ ಟು ರನ್ ಆ್ಯಂಡ್ ಪ್ಲೇ ಆಲ್ ದೈಮ್ ಆ್ಯಂಡ್ ಅವರ್ ಫ್ಲ್ಯಾಟ್ ಈಸ್ ವೆರಿ ಸ್ಮಾಲ್ ದೆನ್ ರೂಪಾ ಬಿಕಮ್ಸ್ ಅನ್ಹ್ಯಾಪಿ ರೂಪ ಅವರಮ್ಮ ಏನು ಹೇಳ್ತಾರೆ ನಾವು ಇರೋದು ಒಂದು ಚಿಕ್ಕ ಮನೇಲಿ ಈ ಅಪಾರ್ಟ್ಮೆಂಟಲ್ಲಿರುವಂಥ ಒಂದು ಚಿಕ್ಕ ಮನೇಲಿ ಅಲ್ಲಿ ಇಲ್ಲಿ ನಾಯಿನ ಇಟ್ಕೊಳಕಾಗಲ್ಲ ಯಾಕಂದರೆ ನಾಯಿಗೆ ಓಡಾಡೋದು ಸಿಗ್ದಾಡೋದು ಗುಂಡಾಡೋದು ಅಂದರೆ ತುಂಬ ಇಷ್ಟ ಈ ಮನೆ ಚಿಕ್ಕದಾಗಿರೋದ್ರಿಂದ ಇಲ್ಲಿ ಅದಕ್ಕೆ ಅದು ಸ್ವಾತಂತ್ರ್ಯ ಸಿಗೋದಿಲ್ಲ ಓಡಾಡೋಕ್ಕಾಗಲ್ಲ ಆಗಲ್ಲ ಅದಕ್ಕೆ ಆಗಲ್ಲ ಬೇಡ ಅಂತ ಹೇಳ್ತಾರೆ ಅದಕ್ಕೆ ರೂಪಾ ತುಂಬ ಬೇಜಾರು ಮಾಡ್ಕೋತಾಳೆ ದೆನ್ ವಾಟ್ ರೂಪ ಸೇಸ್ ನ ನೆಕ್ಸ್ಟ್ ಡೇ ರೂಪಾಸ್ ಗ್ರ್ಯಾಂಡ್ ಮದರ್ ಕೇಮ್ ಟು ದೇರ್ ಹೌಸ್ ನೈಕ್ ಮುಂದೆ ಮರುದಿನ ಏನಾಗುತ್ತೆ ಅವ್ರ ಅಜ್ಜಿ ಬರ್ತಾರೆ ಹೂ ಕಮ್ಸ್ ಟು ಹರ್ ಹೌಸ್ ಹರ್ ಗ್ರ್ಯಾಂಡ್ ಮದರ್ ಹೂ ಕಮ್ಸ್ ಟು ಹರ್ ಹೌಸ್ ಹರ್ ಗ್ರ್ಯಾಂಡ್ ಮದರ್ ಯಾರು ಬರ್ತಾರೆ ಅವ್ರ ಅಜ್ಜಿ ಗ್ರ್ಯಾಂಡ್ ಮದರ್ ಯೂಸ್ ಟು ಲಿವ್ ಇನ್ ಅನದರ್ ಪಾರ್ಟ್ ಆಫ್ ದ ಟೌನ್ ವೆನ್ ರೂಪಾ ಸಾ ಹರ್ ಶೀ ಝಂಪ್ಡ್ ವಿತ್ ಜಾಯ್ ಅವ್ರ ಅಜ್ಜಿ ಎಲ್ಲಿರ್ತಾರೆ ಬೇರೆ ಅದೇ ಊರಲ್ಲಿ ಬೇರೆ ಏರಿಯಾದಲ್ಲಿ ಈಗ ಕೆಲವು ಸತಿ ಬೆಂಗಳೂರು ಅಂತ ಏರಿಯಾ ಅಲ್ಲಿ ಅಂತ ಊರಲ್ಲಿ ಕೆ ಅಜ್ಜಿ ಒಂದು ಕಡೆ ಇದ್ದರೆ ಅವ್ರ ಮಕ್ಕಳು ಮೊಮ್ಮಕ್ಕಳು ಬೇರೆ ಕಡೆ ಇರ್ತಾರೆ ಅಲ್ವಾ ದ ಸೇಮ್ ವೇ ರೂಪಾಸ್ ಗ್ರ್ಯಾಂಡ್ ಮದರ್ ವಾಸ್ ಸ್ಟೇಯಿಂಗ್ ಇನ್ ಸಮ್ ಅದರ್ ಏರಿಯಾ ಇನ್ ದ ಸೇಮ್ ಟೌನ್ ವೆನ್ ರೂಪಾ ಸೀಸ್ ಹರ್ ಗ್ರ್ಯಾಂಡ್ ಮದರ್ ಶಿ ಝಂಪ್ಸ್ ಶಿ ಡಾನ್ಸಸ್ ವಿತ್ ಜಾಯ್ ಅವಳಿಗೆ ತುಂಬ ಖುಷಿ ಆಗುತ್ತೆ ಅವ್ರ ಅಜ್ಜಿನ ನೋಡಿ ಹೆಲೋ ಗ್ರ್ಯಾಂಡ್ ಮದರ್ ಐ ಆಮ್ ವೆರಿ ಹ್ಯಾಪಿ ಟು ಸಿ ಯು ಸೈಡ್ ರೂಪ ಅಮ್ಮ ಅಜ್ಜಿ ನೀವು ಬಂದ್ರಿ ನಿಮ್ಮನ್ನ ನೋಡಿ ನನಗೆ ತುಂಬ ಖುಷಿ ಆಯಿತು ಮ ಗ್ರ್ಯಾಂಡ್ ಮದರ್ ಐ ಆಮ್ ವೆರಿ ಹ್ಯಾಪಿ ಟು ಸಿ ಯು ನೀವು ಬಂದ್ರಿ ನಿಮ್ಮನ್ನು ನೋಡಿ ನನಗೆ ತುಂಬ ಖುಷಿ ಆಯಿತು ಗ್ರ್ಯಾಂಡ್ ಮದರ್ ಸ್ಮೈಲ್ ಡ್ಯಾಟ್ ರೂಪಾ ಶಿ ಸೈಡ್ ರೂಪಾ ಸಿ ವಾಟ್ ಐ ಹ್ಯಾವ್ ಬಾಟ್ ಫಾರ್ ಯು ಅವಾಗ ಗ್ರ್ಯಾಂಡ್ ಮದರ್ ಅಂದರೆ ಅಜ್ಜಿ ಏನು ಮಾಡ್ತಾರೆ ಸ್ಮೈಲ್ ಮಾಡ್ತಾರೆ ಆಮೇಲೆ ರೂಪಾ ನೋಡು ನಾನು ನಿನ್ಗೋಸ್ಕರ ಏನು ತಂದಿದ್ದೀನಿ ಅಂತ ಹೇಳ್ತಾರೆ

ರೂಪಾ ಸ್ಕ್ರೀಮ್ಡ್ ಆ್ಯಂಡ್ ಮೂಡ್ ಅವೇ ರೂಪಾ ಅದರ ಮಾತನ್ನು ಕೇಳಿ ಜೋರಾಗಿ ಕಿರಿಸ್ಕೋತಾಳೆ ಸ್ಕ್ರೀಮ್ಡ್ ಜೋರಾಗಿ ಕಿರಿಸ್ಕೊಂಡು ಅಲ್ಲಿಂದ ಹಿಂದಕ್ಕೆ ಸರ್ಕೋತಾಳೆ ಏನು ಮಾಡ್ತಾಳೆ ಜೋರಾಗಿ ಕಿರಿಚ್ಕೊಂಡು ಅಲ್ಲಿಂದ ಸರ್ಕೊಂಡು ಬಿಡ್ತಾಳೆ ಶಿ ಸ್ಕ್ರೀಮ್ಸ್ ಆ್ಯಂಡ್ ದೆನ್ ಶಿ ಮೂಡ್ ಅವೇ ಫ್ರಮ್ ದೇರ್ ಗ್ರ್ಯಾಂಡ್ ಮದರ್ ಲಫ್ಟ್ ಆರ್ ಯು ಸ್ಕೇಡ್ ಅದೇ ಕಜ್ಜಿ ನಗ್ತಾ ಅಯ್ಯೋ ರೂಪಾ ನೀನು ಭಯ ಪಟ್ಕೊಂಡ್ಯಾ ನೀನು ಹೆದರಿದ್ಯಾ ಅಂತ ಕೇಳ್ತಾರೆ ಶಿ ಆಸ್ಟ್ ಡೋಂಟ್ ವ ಡೋಂಟ್ ಯು ವಾಂಟ್ ಟು ಪ್ಲೇ ವಿತ್ ಇಟ್ ಅದಕ್ಕೆ ಅಜ್ಜಿ ಏನಂತಾರೆ ನಿನಗೆ ಈ ಗಿಳಿಮರಿ ಜೊತೆಗೆ ಆಟ ಇಷ್ಟ ಇಲ್ವಾ ಡೋಂಟ್ ಯು ಲೈಕ್ ಟು ಪ್ಲೇ ವಿತ್ ಇಟ್ ಇಟ್ಸ್ ಯಾರ್ಸ್ ಸೆಟ್ ಗ್ರ್ಯಾಂಡ್ ಮದರ್ ಇದು ನಿಂದು ದಿಸ್ ಈಸ್ ಯಾರ್ಸ್ ಇಟ್ಸ್ ಯಾಸ್ ಸೇಸ್ ಗ್ರ್ಯಾಂಡ್ ಮದರ್ ಮದರ್ ಸ್ಪೋಕ್ ಟು ಮೀ ದಿಸ್ ಮಾರ್ನಿಂಗ್ ಶೀ ಟೋಲ್ಡ್ ಮೀ ದ್ಯಾಟ್ ಯು ವಾಂಟೆಡ್ ಅ ಡಾಗ್ ಮದರ್ ಅಂದರೆ ನಿಮ್ಮಮ್ಮ ಹೇಳಿದ್ರು ನನಗೆ ಇವತ್ತು ಬೆಳಿಗ್ಗೆ ನಿನಗೆ ಒಂದು ನಾಯಿ ಮರಿ ಸಾಕಬೇಕು ಅಂತ ತುಂಬ ಆಸೆ ಇದೆ ಯು ವಾಂಟೆಡ್ ಟು ಕೀಪ್ ಅ ಪಪ್ಪಿ ಆಸ್ ಅ ಪೆಟ್ ಯುವ ಮದರ್ ಟೋಲ್ ಮಿ ಇನ್ ದಿಸ್ ಮಾರ್ನಿಂಗ್ ಶಿ ಆಲ್ಸೋ ಟೋಲ್ ಮಿ ದ್ಯಾಟ್ ಯು ವೆರ್ ಅನ್ಹ್ಯಾಪಿ ಆ್ಯಂಡ್ ಆಮೇಲೆ ನಿಮ್ಮಮ್ಮ ಅದನ್ನು ಹೇಳಿದ್ರು ನಿನಗೆ ಬೇಜಾರಾಗಿದೆ ನಾನು ಬೇಡ ನಾಯಿ ಮರಿ ಸಾಕೋದಕ್ಕೆ ಬೇಡ ಅಂತ ಹೇಳಿದ್ದಕ್ಕೆ ರೂಪಾಗಿ ಬೇಜಾರಾಗಿದೆ ಅಂತ ಕೂಡ ನಿಮ್ಮಮ್ಮ ಹೇಳಿದರು what marupa's mother told to grandmother rupa is unhappy because she cannot she cannot keep a pup as pet for that what grandmother has done she have bought a bought parrot for rupa so i have bought this parrot for you what grandmother says so you are unhappy so i have bought this ಪ್ಯಾರೆಟ್ ಫಾರ್ ಯು ನಿನಗೆ ಬೇಜಾರಾಗಿದೆ ಅದಕ್ಕೋಸ್ಕರ ನಾನು ಏನು ಮಾಡಿದ್ದೀನಿ ಈ ಗಿಳಿ ಮರೀನ ತೊಗೊಂಬಂದಿದ್ದೀನಿ ಥ್ಯಾಂಕ್ ಯು ವೆರಿ ಮಚ್ ಗ್ರ್ಯಾಂಡ್ ಮದರ್ ಹೀ ಈಸ್ ವೆರಿ ಸ್ವೀಟ್ ಹೀ ಟಾಕ್ಸ್ ಟು ಬಟ್ ಐ ಕಾಂಟ್ ಕೀಪ್ ಹಿಮ್ ಸೆಡ್ ರೂಪಾ ಅಜ್ಜಿ ತುಂಬ ಧನ್ಯವಾದಗಳು ಅಜ್ಜಿ ಅದು ತುಂಬ ಚೆನ್ನಾಗಿ ಮಾತಾಡುತ್ತೆ ತುಂಬ ಪ್ರೀತಿಯಿಂದ ಮಾತಾಡಿಸುತ್ತೆ ಆದರೆ ನಾನು ಇದನ್ನು ಇಟ್ಕೊಳ್ಳೋಕಾಗಲ್ಲ ನನ್ನನ್ನು ಕ್ಷಮಿಸಿ ಸಾರಿ ಗ್ರ್ಯಾಂಡ್ ಮದರ್ ಇಟ್ ಈಸ್ ವೆರಿ ಬ್ಯೂಟಿಫುಲ್ ಇಟ್ ಈಸ್ ವೆರಿ ಕ್ಯೂಟ್ ಇಟ್ ಸ್ಪೀಕ್ಸ್ ವೆರಿ ಸ್ವೀಟ್ಲಿ ಬಟ್ ಐ ಕಾಂಟ್ ಕೀಪ್ ಇಟ್ ಅದಕ್ಕೆ ಅಜ್ಜಿ ಏನು ಹೇಳ್ತಾರೆ ಗ್ರ್ಯಾಂಡ್ ಮದರ್ ವಾಸ್ ಸರ್ಪ್ರೈಸ್ಡ್ ಅಜ್ಜಿಗೆ ಒಂಥರ ಪ್ರಶ್ನೆ ಆಯಿತು ಯಾಕೆ ಇವಳಿಗೆ ಇಷ್ಟ ಆಗ್ತಿಲ್ಲ ಇವಳಿಗೇನೋ ಒಂದು ಪ್ರಾಣಿನ ಸಾಕೋಕೆ ಇಷ್ಟ ಇತ್ತು ಆದರೆ ಗಿಳಿ ಮರಿ ತಂದು ಕೊಟ್ರೆ ಇವಳು ಯಾಕೆ ಇಲ್ಲ ಅಂತ ಆ್ಯಂಡ್ ದೆನ್ ವೈ ಆಸ್ಕ್ಡ್ अद्केन याकिष्ट न्रैंड मदर दिस प्यार बी फ्री इफ शु इट शुड फ्लै अबउट बी विथ वि फैमिली विथ इट्स फैमिली ई दिस कीप हिम इन द केज देश अद्के ग्रैंड मदर दिस प्यार शुड बी फ्री गिमरी आकाशद्ली खुशी स्वतंत्र हाराड़ू ಅದೇನು ಮಾಡಬೇಕು ತನ್ನ ಪರಿವಾರದ ಜೊತೆಗೆ ಖುಷಿ ಖುಷಿಯಿಂದ ಇರಬೇಕು ಅದು ಯಾವಾಗಲೂ ಸಂತೋಷದಿಂದ ಹಾರಾಡಿಕೊಂಡು ಇರಬೇಕು ಅದನ್ನು ನಾನು ಹೀಗೆ ಪಂಜರದಲ್ಲಿ ಕಟ್ ಹಾಕೋದು ತಪ್ಪು ಐ ಕಾಂಟ್ ಕೀಪ್ ಇಟ್ ಇನ್ ಕೇಜ್ ಗ್ರ್ಯಾಂಡ್ ಮದರ್ ಲುಕ್ಡ್ ಆ್ಯಟ್ ರೂಪಾ ವಿತ್ ಅ ಸ್ಮೈಲ್ ಮೈಕ್ ಲೆವರ್ ರೂಪಾ ಶೀ ಸೆಟ್ ಹೌ ಡಿಡ್ ಯು ಲರ್ನ್ ದಿಸ್ ಅದಕ್ಕೆ ಅಜ್ಜಿ ರೂಪನ ಹತ್ರ ನೋಡಿ ಸ್ಮೈಲ್ ಕೊಡ್ತಾರೆ ಸ್ಮೈಲ್ ಕೊಟ್ಟು ನನ್ನ ಮುದ್ದಿನ ರೂಪ ನೀನು ಇದನ್ನು ಹೆಂಗೆ ಕಲ್ಕೊಂಡೆ ನಿನಗೆ ಯಾರು ಹೇಳ್ಕೊಟ್ರು ಹೌ ಡಿಡ್ ಯು ಲರ್ನ್ ದಿಸ್ ಊ ಥಾಟ್ ಯು ದಿಸ್ ಅದಕ್ಕೆ ರೂಪ ಏನು ಹೇಳಿದ್ಲು ಅನ್ನೋದನ್ನು ಮುಂದಿನ ಕ್ಲಾಸಲ್ಲಿ ಕಲಿಯೋಣ ಓಕೆ ಸೊ ಟಿಲ್ ದ್ಯಾಟ್ ಚಿಲ್ಡ್ರನ್ ಯು ಹ್ಯಾವ್ ಟು ಲರ್ನ್ ಒನ್ ಥಿಂಗ್ ವಿ ಕ್ಯಾನ್ ಕೀಪ್ ಅ ಡಾಗ್ಸ್ ಆರ್ ಎನಿ ಬರ್ಡ್ ಸಾರಿ ನಾಟ್ ಎನಿ ಬರ್ಡ್ ಆರ್ ಪ್ಯಾರೆಟ್ ಕ್ಯಾಟ್ ಆ್ಯಸ್ ಅ ಪೆಟ್

ತಮ್ಮದೇ ಆದಂತಹ ಸಂತೋಷ ಖುಷಿ ತ ಅವ್ರ ಅವಕ್ಕೂ ಕೂಡ ಒಂದು ಪರಿವಾರ ಇರುತ್ತೆ ಅದನ್ನೆಲ್ಲ ಬಿಟ್ಟು ಒಂದೇ ಒಂದು ಎಲ್ಲೋ ಯಾರದೋ ಮನೇಲಿ ಪಂಚರದಲ್ಲಿ ಇರೋದು ಅಂದರೆ ಅವಕ್ಕೂ ಕಷ್ಟ ಆಗುತ್ತೆ ಯಾಕೆ ಈಗ ಸಪೋಸ್ ನಾನೇ ನಿಮ್ಮನ್ನ ಯಾರನ್ನಾದರೂ ನಿಮ್ಮನ್ನೆಲ್ಲರಿಗೂ ಒಂದೊಂದು ಊರಲ್ಲಿ ಒಂದೊಂದು ಕಡೆ ಬಿಟ್ಟು ಬರ್ತೀನಿ ನಿಮ್ಮ ಅಪ್ಪ ಅಮ್ಮನ ಜೊತೆ ಇರಬೇಡಿ ಅಂದರೆ ಇರ್ತೀರಾ ಇಲ್ಲ ಅಲ್ವಾ ಏನಾಗುತ್ತೆ ಕಷ್ಟ ಆಗುತ್ತೆ ಅದೇ ರೀತಿ ಗಿಳಿ ಮರಿಗೂ ಗಿಳಿಗಳನ್ನ ನಾವು ಸಾಕೊಂಡಾಗ ಅವುಗಳಿಗೂ ಕೂಡ ಅವರ ತಂದೆ ತಾಯಿ ಅವರು ಒಡ ಹುಟ್ಟಿದವರು ಅಥವಾ ಅದರ ಸ್ವಾತಂತ್ರ್ಯ ಕಳ್ಕೊಂಡು ಬದುಕೋದು ಅಂದರೆ ತುಂಬ ಕಷ್ಟ ಆಗುತ್ತೆ ನಮಗೆ ದೇವರು ಆ ರೀತಿ ಯಾವುದೇ ಹಕ್ಕನ್ನು ಕೊಟ್ಟಿಲ್ಲ ಸೊ ವಿ ಶುಡ್ ನಾಟ್ ಕೀಪ್ ಎನಿ ಬರ್ಡ್ಸ್ ಇನ್ ದ ಕೇಜ್ ವಿ ಡೋಂಟ್ ಹ್ಯಾವ್ ಎನಿ ರೈಟ್ಸ್ ಆನ್ ದೆಮ್ ನಮಗೆ ಅವುಗಳ ಮೇಲೆ ಯಾವುದೇ ಹಕ್ಕಿಲ್ಲ ಓಕೆ ಆ್ಯಂಡ್ ಈವನ್ ವೆನ್ ಯು ಕೀಪ್ ಅ ಅಡಾಗ್ ಆಸ್ಪೆಟ್ ನೀವು ನಾಯಿ ಮರಿ ಸಾಕೊಂಡ್ರು ಅದಕ್ಕೆ ಸರಿಯಾಗಿ ಟೈಮ್ ಟೈಮ್ ತಿನ್ನಿಸೋದು ಅದನ್ನು ಫ್ರೀ ಆಗಿಬಿಡೋದು ನಮ್ಮ ಧರ್ಮ ನಾವು ನಾಯಿನ ಕೂಡ ನಾಯಿ ಅಥವಾ ಯಾವುದೇ ಪ್ರಾಣಿನ ಕಟ್ಟಿ ಹಾಕೋದಕ್ಕೆ ಅಧಿಕಾರ ಇಲ್ಲ ಓಕೆ ಚಿಲ್ಡ್ರನ್ ಸೊ ಟೇಕ್ ಕೇರ್ ಆ್ಯಂಡ್ ಟ್ರೈ ಟು ಲವ್ ದ ಆ್ಯನಿಮಲ್ಸ್ ಆ್ಯಂಡ್ ಥಿಂಕ್ ಅಬೌಟ್ ದೇರ್ ಫ್ರೀಡಮ್ ಓಕೆ ವಿ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ಕ್ಲಾಸ್ ಬಾಯ್